ಸ್ನೇಹಿತರೆ, ಇವತ್ತೊಂದು ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ನಿಮ್ಮ ಎದುರಿಗೆ ಬಂದಿದ್ದೀನಿ. ಸೊ ನಾವು ಯಾವುದೇ ಒಂದು ಸಮಾರಂಭಕ್ಕೆ, ಒಂದು ಮೀಟಿಂಗಿಗೆ, ಒಂದು ಎಕ್ಸ್ಟ್ರಾಡಿನರಿ ಒಂದು ಸೆಮಿನಾರಿಗೆ ನಾವು ಹೋಗ್ತಾ ಇರ್ತೀವಿ. ನಮ್ಮದೆಲ್ಲ ಉದ್ದೇಶ ಒಂದೇ, ಏನಪ್ಪ ಅಂದರೆ ನಾವು ಅದನ್ನು ಗೆಲ್ಲಬೇಕು, ಅದನ್ನು ಜಯಿಸಬೇಕು, ಅದರಲ್ಲಿ ನಮ್ಮ ಪರ್ಸನಾಲಿಟಿ ಏನು ಅಂತ ನಾವು ತೋರಿಸ್ಬೇಕು, ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಬೇಕು ಆ ಜನಗಳ ಮೇಲೆ, ಒಂದು ಇನ್ಫ್ಲುಯೆನ್ಸ್ ಮಾಡಬೇಕು ಜನನ್ನ. ಸೊ ಈ ರೀತಿಯೆಲ್ಲ ಒಂದು ಸಂದರ್ಭಗಳನ್ನು ಇಟ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಬಟ್ ಎಷ್ಟೋ ಒಂದು ಕಡೆ ನಾವು ನೋಡ್ತೀವಿ, ನಾವು ಅನ್ಕಂಡಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರಲ್ಲ, ಜನ ನಮ್ಮನ್ನು ಅಷ್ಟು ಇಷ್ಟಪಡಲ್ಲ, ನಾವು ಮಾಡ್ತಕ್ಕಂಥ ಪ್ರಾಡಕ್ಟ್ನ ತಗೊಳಲ್ಲ, ಅಥವಾ ನಾವು ಏನೋ ಒಂದು ಆಸೆ ಇಟ್ಕೊಂಡು ಅಲ್ಲಿ ಹೋಗಿರ್ತೀವಿ, ಅದು ನೆರವೇರಲ್ಲ. ಸೊ ಇದೆಲ್ಲ ಯಾಕೆ ಅಂತ ನಾವು ನೋಡಿದಾಗ, ಕೆಲವು ಬೇಸಿಕ್ಸ್ ಶಾರ್ಟ್ ಕಮಿಂಗ್ಸ್ ಅಂದರೆ ನಮ್ಮಲ್ಲಿ ಕೆಲವು ನ್ಯೂನತೆಗಳು ಕಾಣ್ತಾವೆ. ಏನು ಅಂತಂದರೆ, ನಾವು ಈ ಸಂದರ್ಭಕ್ಕೆ ತಕ್ಕಂಗೆ ಬಟ್ಟೆ ಹಾಕಲ್ಲ. ಸೊ ನಿಮಗೊಂದು ಹಳೆಯ ಕತೆ ಗೊತ್ತಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಆಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ವಿದ್ಯಾಸಾಗರ್ ಅವರು ಒಂದು ಕ್ಲಬ್ಬಿಗೆ ಹೋಗ್ತಾರೆ ಕಲ್ಕತ್ತಾದಲ್ಲಿ, ಅವರಿಗೆ ಚಪ್ಪಲ್ಲು ಒಳ್ಳೆಯದಿಲ್ಲ, ಶೂಸ್ ಒಳ್ಳೆಯದಿಲ್ಲ ಅಂತೇಳಿ ಅವ್ರನ್ನ ಕ್ಲಬ್ನಲ್ಲಿ ಎಂಟ್ರೆನ್ಸ್ ಇರಲ್ಲ. ಅವರೇ ಆ್ಯಕ್ಚುಲಿ ಮೇನ್ ಗೆಸ್ಟ್ ಆಗಿರ್ತಾರಲ್ಲಿ, ಬಟ್ ಆದರೂ ಅವ್ರನ್ನ ಒಳಗೆ ಬಿಟ್ಟಿರಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ಗುಣಕ್ಕೆ ತಕ್ಕಂಗೆ ಗೌರವ ಸಿಗಬೇಕು, ನಿಮ್ಮ ಜ್ಞಾನಕ್ಕೆ ತಕ್ಕಂಥ ಗೌರವ ಸಿಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಅತ್ಯಂತ ದೊಡ್ಡ ಬಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು. ಆದರೆ ಪ್ರತಿಯೊಬ್ಬನಿಗೂ ನೀವು ಜ್ಞಾನವಂತ, ಪ್ರತಿಯೊಬ್ಬನಿಗೂ ನೀವು ಒಳ್ಳೆಯನು ಅಂತ ಹೆಂಗೆ ಗೊತ್ತಾಗುತ್ತೆ? ಜನಕ್ಕೆ ಕಾಣೋದೇನಪ್ಪ ಅಂತಂದರೆ ನಮ್ಮ ಬಟ್ಟೆ, ನಮ್ಮ ಧ್ವನಿ, ನಾವು ನಡೀತಕ್ಕಂಥ, ನಾವು ಮಾತಾಡ್ತಕ್ಕಂಥ ರೀತಿ ನೀತಿ. ಸೊ ಈಗ ಇಂಥ ಒಂದು ಸಂದರ್ಭದಲ್ಲಿ ಅವೆಲ್ಲವೂ ಕರೆಕ್ಟಾಗಿರಬೇಕು. ಅವೆಲ್ಲವೂ ಕರೆಕ್ಟಾಗಿ ಹೆಂಗಿರೋದು ಅಂತೇಳಿ ನೋಡೋಣ ಬನ್ನಿ. ಯಾವುದೇ ಸಮಾರಂಭಕ್ಕೆ ಹೋಗಲಿ, ಒಂದು ಮೀಟಿಂಗ್ ಹೋಗಲಿ, ನೀವು ಅದಕ್ಕೆ ತಕ್ಕಂಗೆ ಬಟ್ಟೆ ಹಾಕಬೇಕು. ಭಾಳಷ್ಟು ಜನ ನಾನು ನೋಡಿದ್ದೀನಿ, ಒಳ್ಳೆ ಶ್ರೀಮಂತರೆ, ಜನ ದುಡ್ಡಿರಾರೆ, ಆದ್ರೂ ಅವ್ರ ಬಟ್ಟೆಗಳು ಭಾಳ ಮಾಸ ಹೋಗ್ಬಿಟ್ಟಿರ್ತಾವೆ, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅವರು. ಸೊ ಏನಾಗುತ್ತೆ ಅಂದರೆ, ಒಳ್ಳೆ ಬಟ್ಟೆಗಳು ಸಾವಿರ ಬಾಗಿಲು ತೆಗಿತಾವೆ ಅಂತೇಳಿ ಒಂದು ಗಾದೆ ಇದೆ. ಇನ್ನೊಂದು ಗಾದೆ ಇದೆ ಇಂಗ್ಲೀಷಲ್ಲಿ, ಏನಪ್ಪ ಅಂತಂದರೆ, ಊಟನ ನಿನ್ನಿಷ್ಟದ ಪ್ರಕಾರ ಮಾಡು, ಬಟ್ಟೆನ ಜನದಿಷ್ಟದ ಪ್ರಕಾರ ಹಾಕು ಅಂತೇಳಿ. ತಪ್ಪು, ಬಟ್ಟೆ ಸಹಿತ ನಮ್ಮಿಷ್ಟದ ಪ್ರಕಾರನೇ ಹಾಕ್ಬೇಕು. ಎಂಥ ಬಟ್ಟೆ ಹಾಕ್ಬೇಕು ಅಂತಂದರೆ, ಯಾವ ಬಟ್ಟೆ ನನಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಆ ಬಟ್ಟೆ ಹಾಕ್ಬೇಕು. ಈಗ ನೋಡಿ ಏನಾಗುತ್ತೆ ಅಂದರೆ, ದೊಡ್ಡ ದೊಡ್ಡ ದೇಶದ ರಾಷ್ಟ್ರಪತಿಗಳು ಅವರಲ್ಲಿ ಯಾವಾಗಲೂ ಸೂಟಲ್ಲಿರ್ತಾರೆ, ಅದು ಡಾರ್ಕ್ ಕಲರ್ ಸೂಟಲ್ಲಿರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಈ ವಿಷಯಗಳನ್ನು. ಏನಪ್ಪ ಅಂದರೆ, ಇಟ್ ಇಂಡಿಕೇಟ್ಸ್ ಪವರ್. ಸೊ ಈ ಮನುಷ್ಯನಿಗೆ ಅದು ನೋಡಿದ ತಕ್ಷಣ ಏನೋ ಒಂಥರ ಗೌರವ ಕೊಡಬೇಕು ಅನಿಸುತ್ತೆ. ನಾನು ಹೇಳ್ತಾ ಇರೋದು ಬಟ್ಟೆಯಲ್ಲಿ ಗೌರವ ಇದೆ ಅಂತಲ್ಲ, ಬಟ್ ಕಾಲ ಇರೋದು ಹಾಗೆ, ನಾವು ಜನಕ್ಕೆ ಕಾಲಕ್ಕೆ ತಕ್ಕಂಗೆ ನಾವು ಹೋಗಬೇಕಾಗತ್ತೆ. ಸೊ ಹಾಗಾಗಿ ಒಳ್ಳೆ ಬಟ್ಟೆ ಹಾಕಿ, ನೀಟಾಗಿ ಇಸ್ತ್ರಿ ಮಾಡಿರಿ, ನಾಲ್ಕೇ ಜೊತೆ ಇರಲಿ, ಅವ್ನು ನೀಟಾಗಿ ಇಟ್ಕೊಂಡಿರಿ. ಭಾಳ ಜನ ಏನು ಮಾಡ್ತಾರೆ ಅಂದರೆ, ಬಟ್ಟೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಸಿ, ಬಟ್ಟೆ ಮೇಲೆ ನೀವು ಹಾಕೋ ದುಡ್ಡು ಖರ್ಚಲ್ಲ, ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಅದು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ನಿಮಗೆ ಅನುಕೂಲ ಮಾಡೇ ಕೊಟ್ಟೆ ಕೊಡುತ್ತೆ, ಲಾಭ ತಂದುಕೊಟ್ಟೆ ಕೊಡುತ್ತೆ. ಸೊ ಹಾಗಾಗಿ ಒಳ್ಳೆ ಬಟ್ಟೆ ಇಟ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಸಂದರ್ಭಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನಿಮ್ಮ ಬಟ್ಟೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ಬೇಕು. ಆ ರೀತಿ ಬಟ್ಟೆ ಹಾಕ್ಕೊಳ್ಳಿ, ಪವರ್ ಡ್ರೆಸ್ಸಿಂಗ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಇದನ್ನೆಲ್ಲ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಇಂಪ್ಯಾಕ್ಟು ಕರೆಕ್ಟಾಗಿ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಯಾವಾಗಲೂ ನೀಟಾಗಿ ಶೇವ್ ಮಾಡಿರಿ. ಯಾವಾಗಲೂ ಒಳ್ಳೆ ಮೌತ್ ಫ್ರೆಶ್ನರ್ ಬಳಸಿಬಿಟ್ಟು ನಿಮ್ಮ ಬಾಯಿಂದ ದುರ್ಗಂಧ ಬರ್ಬೋದು, ಆ ರೀತಿ ನೋಡ್ಕೊಳ್ಳಿ. ಆಮೇಲೆ ನಮ್ಮ ದೇಹ ಯಾವಾಗಲೂ ಬೆವರಾಗ್ಬಿಟ್ಟು ಅದೊಂದು ದುರ್ಗಂಧ ಸುಸ್ತಾನೇ ಇರುತ್ತೆ. ಇದು ನ್ಯಾಚುರಲ್ ಕಾನ್ಸೆಪ್ಟ್. ಸೊ ನಾವೇನು ಮಾಡ್ಬೋದು ಅಂದರೆ, ಒಂದು ಡಿಯೋಡ್ರೆಂಟ್, ಒಂದು ಒಳ್ಳೆ ಡಿಯೋಡ್ರೆಂಟು 150 ರಿಂದ 200 ರೂಪಾಯಿ ಸಿಗುತ್ತೆ, ಒಂದು ತಿಂಗಳೇ ಬರುತ್ತೆ ಅಂತ ಇಟ್ಕೊಳ್ಳಿ. ಎಲ್ಲೇ ಹೋಗಬೇಕಾದ್ರೂ ನಾವು ಡಿಯೋಡ್ರೆಂಟ್, ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ನೀವು ಹಾಕ್ಕೊಂಡ್ರೆ, ಆಫೀಸಿಗೆ ಹೋಗ್ತಾ ಇನ್ನೊಂದ್ಸಲ ಹಾಕ್ಕೊಳ್ಳಿ, ಆ ಸಣ್ಣ ಬಾಟ್ಲು ನಿಮ್ಮ ಬ್ಯಾಗಲ್ಲಿರಲಿ, 2 ತಾಸು ಬಿಟ್ಟು ಇನ್ನೊಂದ್ಸಲ ಹಾಕ್ಕೊಳ್ಳಿ, ಮತ್ತೊಂದು 2 ತಾಸು ಬಿಟ್ಟು ಇನ್ನೊಂದು ಹಾಕ್ಕೊಳ್ಳಿ. ಯಾವುದೇ ಮೀಟಿಂಗಿಗೆ ಹೋಗ್ಬೇಕು ಅಂದ್ರೆ ಒಂದು ಡಿಯೋಡ್ರೆಂಟ್ ಹಾಕ್ಕೊಂಡೋಗಿ, ಬಟ್ಟೆ ಮೇಲೆ ಒಂದಿಷ್ಟು ಪರ್ಫ್ಯೂಮ್ ಹಾಕಿ. ಇವೆಲ್ಲ ಯಾಕೆ ಬೇಕು ಅಂತಂದರೆ, ನೋಡಿ, ಯಾರ ಜೊತೆಗಾರ ನೀವು ಕ್ಲೋಸಾಗಿ ಕುತ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿರ್ತೀರಿ, ಲಕ್ಷಗಟ್ಟಲೆ ವ್ಯವಹಾರ ಮಾಡ್ತಿರ್ತೀರಿ, ಒಂದು ಸಣ್ಣ ವಿಷಯದಿಂದ ಅವೆಲ್ಲ ಉಲ್ಟಾ ಆಗ್ತಕ್ಕಂಥ ಚಾನ್ಸ್ ಇದೆ. ನೋಡಿ, ವ್ಯಕ್ತಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಲ್ಲ, ನೀವು ಎಷ್ಟು ಸಿರಿವಂತರು ಅಂತ ನೋಡಲ್ಲ. ಅವ್ನು ನೋಡೋದೇನಪ್ಪ ಅಂದರೆ, ಅವತ್ತು ನೀವು ಅವ್ನ ಜೊತೆ ಏನು ಬಿಹೇವ್ ಮಾಡ್ತೀರಿ, ಅವತ್ತು ನೀವು ಅವ್ನ ಜೊತೆ ಹೆಂಗಿರ್ತೀರಿ, ಈ ರೀತಿ ಒಂದು ವಿಷಯಗಳ ಮೇಲೆ ಅದು ಆಧಾರಿತ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ದೇಹದಿಂದ ದುರ್ಗಂಧ ಬರಬಾರ್ದು, ನಿಮ್ಮ ಬಾಯಿಂದ ದುರ್ಗಂಧ ಬರ್ಬೋದು. ಅವೆರಡನ್ನೂ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಸಣ್ಣದೊಂದು ಡಿಯೋಡ್ರೆಂಟು, ಸಣ್ಣದೊಂದು ಪರ್ಫ್ಯೂಮು ನಿಮ್ಮ ಕಾರಲ್ಲೋ ಬ್ಯಾಗಲ್ಲೋ ಎಲ್ಲೋ ಒಂದು ಕಡೆ ಇಟ್ಕೊಳ್ಳಿ. ಅವಾಗ ಅದನ್ನು ನೀವು ಹೆಚ್ಚಿಗೆ ಹಾಕಿ ಹಾಕಿ ಹಾಕಿ, ಏನೋ ಟಾಪ್ ಅಪ್ ಅಂತ ಕರಿತೀವಲ್ಲ, ಅದನ್ನು ಮಾಡಿ ಮಾಡಿ ಏನಪ್ಪ ಅಂತಂದರೆ, ಎಲ್ಲೇ ನೀವು ಹೋದರೂ ಪ್ರೆಸೆಂಟಬಿಲಿಟಿ, ನಿಮ್ಮನ್ನು ನೀವು ಏನು ತೋರ್ಪಡಿಸ್ತೀರಿ ಜಗತ್ತಿಗೆ, ಅದು ಭಾಳ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗಬೇಕು. ಇನ್ನೊಂದೇನು ಅಂತಂದರೆ, ನಾವು ಭಾಳ ಅಬ್ಸರ್ವ್ ಮಾಡ್ತೀವಿ ಏನು ಅಂತಂದರೆ, ಜನಕ್ಕೆ ಡ್ರೆಸ್ಸಿಂಗ್ ಸೆನ್ಸ್ ಭಾಳ ಕಡಿಮೆ. ಒಳ್ಳೆ ಬಟ್ಟೆ ಹಾಕೋದ್ರ ಜೊತೆಗೆ ಮ್ಯಾಚಿಂಗು ಏನು ಹಾಕಬೇಕು ಏನು ಅಂತೇಳಿ ನೋಡಿ, ಭಾಳ ಜನ ಏನು ಮಾಡ್ತಾರೆ ಅಂದರೆ, ಬೆಲ್ಟ್ ಹಾಕ್ಯಂತಾರೆ. ಬೆಲ್ಟು ಶೂಸು ಒಂದೇ ಕಲರ್ ಇರಬೇಕು, ಇದೊಂದು ಕಾನ್ಸೆಪ್ಟು. ಅವೆರಡು ನಮ್ಮಲ್ಲಿಲ್ಲ, ಯಾವುದೋ ಕಲರ್ ಬೆಲ್ಟು, ಯಾವುದೋ ಕಲರ್ ಶೂಸು. ಕೈ ಸಿಕ್ಕಿದ್ದೊಂದು ಇದು, ಒಳ್ಳೆ ಶೂಸ್ ತೊಗೊಳ್ಳಿ, ಒಂದು ಬ್ರೌನು ಒಂದು ಬ್ಲ್ಯಾಕು ಯಾವಾಗಲೂ ನಿಮ್ಮ ಜೊತೆಗಿರಬೇಕು. ಏನಪ್ಪ ಅಂದರೆ, ಎಲ್ಲ ಜೊತೆಗೂ ಎಲ್ಲ ಡ್ರೆಸ್ಗಳ ಜೊತೆಗೂ ಮ್ಯಾಚ್ ಆಗುತ್ತೆ, ಒಂದು ದಿವಸ ಅದು ಒಂದೇ ಸೈದು. ಸೊ ಬೆಲ್ಟನ್ನು ಅಷ್ಟೇ, ರಿವರ್ಸಬಲ್ ಬೆಲ್ಟ್ ಸಿಗುತ್ತೆ. ಒಂದೇ ಬೆಲ್ಟ್ ಕ್ವಾಲಿಟಿ ಬೆಲ್ಟ್ ತೊಗೊಳ್ಳಿ, ರಿವರ್ಸಬಲ್ ತೊಗೊಳ್ಳಿ. ಒಂದು ಬ್ರೌನ್ ಇರುತ್ತೆ, ಒಂದು ಬ್ಲ್ಯಾಕ್ ಇರುತ್ತೆ. ಇಲ್ಲ ನಿಮಗೆ ಚೆನ್ನಾಗಿದ್ದೀರಪ್ಪ ಅಂತಂದರೆ, ಎರಡು ಬೆಲ್ಟ್ ತೊಗೊಳ್ಳಿ. ಒಳ್ಳೆ ಖರ್ಚಿಗೆ ಬಳಸಿ, ಎಲ್ಲಿ ಬೇಕಾರಲ್ಲಿ ಸೀನೋದು,
ಕ್ಯಾಕ್ರಸ್ ಉಗಿಯೋದು ಅವೆಲ್ಲ ಮಾಡಬೇಡಿ, ಎಲ್ಲದಕ್ಕೊಂದು ಡಿಗ್ನಿಟಿ ಇಟ್ಕೊಳ್ಳಿ. ನೀವು ನಡೆದ್ರೆ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರೋಕೆ, ಏನಪ್ಪ ಯಾರು ಬಂದ್ರಪ್ಪ ಇವರು ಅಂತ ಅನ್ಬೇಕು. ಆ ರೀತಿ ಒಂದು ಬಿಹೇವಿಯರು ನಿಮ್ಮಲ್ಲಿರಬೇಕು. ಎರಡನೇದೇನು ಅಂತಂದರೆ, ಮುಂದಿನೊಂದು ವಿಚಾರ ಏನು ಅಂತಂದರೆ, ಮಾತಾಡ್ತಕ್ಕಂಥ ರೀತಿ ಏನಿದೆಯಲ್ಲ ಭಾಳ ಬ್ಯೂಟಿಫುಲ್ ಆಗಿರಬೇಕು. ಕೇಳನಿಗೆ ಅಪ್ಪ ಇವ್ರು ಮಾತಾಡಲಿ ನಾನು ಕೇಳ್ತಾನೇ ಇರಬೇಕು ಅಂತ ಅನಿಸ್ಬೇಕು. ಆ ರೀತಿ ಒಂದು ಮೃದುವಾಗಿ ಕೆಲವು ಘಟನೆಗಳನ್ನು ಕೋಟ್ ಮಾಡೋದಾಗಲಿ, ಉದಾಹರಣೆಗಳನ್ನು ಕೋಟ್ ಮಾಡೋದಾಗಲಿ, ನಡೆಯುವ ಒಂದು ಹ್ಯೂಮರ್ ಅಂದರೆ ಒಂದು ಹಾಸ್ಯವನ್ನು ಬಳಸ್ತಕ್ಕಂಥದ್ದಾಗಲಿ, ಎಲ್ಲವೂ ನಿಮಗೆ ಕರಗತ ಮಾಡ್ಕೋಬೇಕು. ಇದು ಒಂದು ಒಂದು ಪ್ರಾಕ್ಟೀಸ್ ಮೇಲೆ ಬರುತ್ತೆ. ಭಾಳಷ್ಟು ನೀವು ಪ್ರಾಕ್ಟೀಸ್ ಮಾಡಿ, ಭಾಳಷ್ಟು ನೀವು ಸಿಚುಯೇಷನ್ಗಳಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಅಂದರೆ ಇವೆಲ್ಲ ನ್ಯಾಚುರಲಾಗಿ ನಿಮಗೆ ಬರುತ್ತೆ. ಬಟ್ ಇಟ್ ರಿಕ್ವೈರ್ಸ್ ಗ್ರೇಟ್ ಪ್ರಾಕ್ಟೀಸ್, ಅದ್ರ ಬಗ್ಗೆ ಅಂತ ಎರಡು ಅನುಮಾನ ಇಲ್ಲ. ಇನ್ನೊಂದು ನಾವೊಂದು ತಪ್ಪು ಮಾಡ್ತೀವಿ ಅಂತಂದರೆ, ಮಾತಾಡೋದು ಭಾಳ ಅವಶ್ಯ, ಬಟ್ ಅಟ್ ದ ಸೇಮ್ ಟೈಮ್ ಕೇಳೋದು ಭಾಳ ಅವಶ್ಯ. ನೋಡಿ, ನಮಗೆ ದೇವರು ಏನು ಮಾಡಿದ್ದಾನೆ ಅಂದರೆ ಎರಡು ಕಿವಿ ಒಂದು ಬಾಯಿ ಕೊಟ್ಟಿದ್ದಾನೆ. ಅದರ ಅರ್ಥ ಏನಪ್ಪ ಅಂದರೆ, ಕೇಳೋದು ಜಾಸ್ತಿ ಕೇಳಿ, ಮಾತಾಡೋದು ಕಮ್ಮಿ ಮಾಡಿ ಅಂತೇಳಿ. ನಾವೇನು ಮಾಡ್ತೀವಿ ಅಂದರೆ, ಯಾವ ಸಂದರ್ಭದಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತೀವಿ, ಯಾವ ಸಂದರ್ಭದಲ್ಲಿ ಕೇಳಬೇಕು ಅಲ್ಲೂ ಮಾತಾಡ್ತೀವಿ. ಆಗ ಬೇರೆಯವ್ರ ಜೊತೆಗೆ ಆರ್ಗ್ಯುಮೆಂಟ್ ಮಾಡ್ತೀವಿ, ಬೇರೆಯವರಿಗೆ ನಾನೇ ದೊಡ್ಡನು, ನಂದೇ ಗ್ರೇಟು, ನನ್ನ ಪ್ರಾಡಕ್ಟೇ ಸರಿ, ನಮ್ಮೂರೇ ಸರಿ, ನಮ್ಮ ರಾಜ್ಯನೇ ಸರಿ, ನಮ್ಮ ದೇಶನೇ ಸರಿ. ಎದುರಿಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗೂ ನೀವು ಏನು ಮಾಡಬಾರ್ದು ಅಂದರೆ, ನಾನು ನಿನ್ಕಿನ ದೊಡ್ಡನು, ನಾನು ನಿನ್ಕಿನ ಯಶಸ್ವಿ, ನಾನು ನಿನ್ಕಿನ ನಾನು ಒಳ್ಳೆಯನು, ಯಾವತ್ತೂ ಹೇಳೋಕ್ಕೆ ಹೋಗ್ಬೇಡಿ. ಅವಾಗ ಹೇಳಿದಾಗ ಏನಾಗುತ್ತೆ ಅಂದರೆ, ನೀವು ಯಾವಾಗ ಅವನ್ನ ಅಪೋಸಿಟ್ ಪಾರ್ಟಿನ ಡೌನ್ ಮಾಡೋಕ್ಕೆ ಹೋಗ್ತಿರೋ, ಡೌನ್ ಗ್ರೇಡ್ ಮಾಡೋಕ್ಕೆ ಹೋಗ್ತಿರೋ, ಅವನು ನಿಮ್ಮ ಯಾವ ಕಾನ್ಸೆಪ್ಟ್ನು ಒಪ್ಕೊಳ್ಳೋ ಚಾನ್ಸಸ್ ಇಲ್ಲ. ಸೊ ಇವೆಲ್ಲ ಸಿಂಪಲ್ ಸಿಂಪಲ್ ಟಿಪ್ಸ್ನ ನಿಮಗೆ ಹೇಳ್ತಾ ಇರೋದು. ಮಾತಾಡೋದು ಯಾವಾಗಲೂ ಹೆಂಗೆ ಮಾತಾಡಬೇಕು ಅಂತಂದರೆ, ಇನ್ಕ್ಲೂಸಿವ್ನೆಸ್ ಅಂದರೆ, ನೀನು ಸರಿ ನಾನು ಸರಿ, ನೀನು ಒಳ್ಳೇನು ನಾನು ಒಳ್ಳೇನು, ನಿಂದು ಸರಿ ನಂದು ಸರಿ, ನಿನ್ನ ಪ್ರಾಡಕ್ಟ್ ಒಳ್ಳೇದು ನನ್ನ ಪ್ರಾಡಕ್ಟ್ ಒಳ್ಳೇದು. ಸೊ ಈಗ ನೀವು ಯಾವುದೊಂದು ಪ್ರಾಡಕ್ಟ್ ಸೇಲ್ ಮಾಡೋಕ್ಕೆ ಹೋಗಿರ್ತೀರ, ಯಾವಾಗಲೂ ಫಸ್ಟ್ ಭಾಳ ಏನೇನು ಮಾಡ್ತಾರೆ, ಆ ಪ್ರಾಡಕ್ಟ್ ಇನ್ನೊಂದು ಕಾಂಪಿಟೇಟರ್ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾರೆ, ಸರ್ ಅದ್ರಲ್ಲಿ ಹಂಗಿಲ್ಲ, ಇದ್ರಲ್ಲಿ ಹಿಂಗಿಲ್ಲ. ನೋ 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 ನೋ, ನಿಮ್ಮ ಪ್ರಾಡಕ್ಟ್ ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಅಪೋಸಿಟ್ನ ಕಾಂಪಿಟೇಟರ್ ಪ್ರಾಡಕ್ಟ್ನ ಜನ ಯೋಚನೆ ಮಾಡ್ತಾರೆ, ಇದು ಒಳ್ಳೇದಾ ಅದು ಒಳ್ಳೇದಾ ಅಂತೇಳಿ. ಅವ್ರು ಏನಾರು ಕಂಪ್ಯಾರಿಟಿವ್ ಅನಾಲಿಸಿಸ್ ಕೇಳಿದಾಗ ಮಾತ್ರ ನೀವು ಭಯಬಿಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕಾಂಪಿಟೇಟರ್ನ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದೇನು ಅಂತಂದರೆ, ಭಾಳಷ್ಟು ನೀವು ನೋಡಿರ್ಬೋದು, ಒಂದು ಕ್ಲಬ್ಗಳಲ್ಲಿರ್ಬೋದು, ಒಂದು ಆಫೀಸ್ಗಳಲ್ಲಿರ್ಬೋದು, ಒಂದು ಪಾರ್ಟಿ ಮೀಟಿಂಗ್ಗಳಿರ್ಬೋದು. ಸೊ ಅಲ್ಲಿ ಎಲ್ಲ ಕಡೆ ಹೋದಾಗ ಭಾಳ ಜನ ಮೌನಕ್ಕೆ ಶರಣ ಬಿಡ್ತಾರೆ. ಯಾಕೆಂದರೆ ಆ ಗುಂಪುಗಳಲ್ಲಿ ಸೇರ್ಕೊಂಬಿಟ್ಟು ಮಾತಾಡಬೇಕಾದ್ರೆ ಗಾಸಿಪ್ ಬಿಟ್ಟರೆ ಬೇರೆ ಏನೂ ಬರಲ್ಲ ಇವರಿಗೆ. ಗಾಸಿಪ್ ಎಷ್ಟೊತ್ತು ಮಾಡ್ಬೋದು ನೀವು, 5 ನಿಮಿಷ 10 ನಿಮಿಷ, ಅದು ಒಳ್ಳೆಯದೇ ಅಲ್ಲ ಫಸ್ಟ್ ಆಫ್ ಆಲ್ ಗಾಸಿಪ್. ಬಟ್ ಇವರೇನು ಮಾಡ್ತಾರೆ ಅಂದರೆ, ಅದನ್ನು ಬಿಟ್ಟು ಏನೂ ಬಂದಿರಲ್ಲ. ಸೊ ನೀವೇನು ಮಾಡಿ ಅಂದರೆ, ಒಂದಿಷ್ಟು ನ್ಯೂಸ್ ಪೇಪರ್ಗಳನ್ನ ಓದ್ಕೊಳ್ಳೋದು, ಒಂದಿಷ್ಟು ಮ್ಯಾಗ್ಝಿನ್ಗಳನ್ನು ಓದ್ಕೊಳ್ಳೋದು, ಒಂದಿಷ್ಟು ಎಕನಾಮಿಕ್ ಸಬ್ಜೆಕ್ಟ್ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದು, ಒಂದಿಷ್ಟು ಜನರಲ್ ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋದು, ನಮ್ಮ ರಾಜ್ಯದ ಬಗ್ಗೆ, ವಿಶ್ವದ ಬಗ್ಗೆ, ನಾವು ಯಾವ ಕ್ಷೇತ್ರದಲ್ಲಿ ಅದರಲ್ಲಿ ಬೆಸ್ಟ್ ಯಾರು ಸಾಧನೆ ಮಾಡಿದ್ದಾರೆ, ಬೆಸ್ಟ್ ಯಾವ ಕಂಟ್ರಿ ಪ್ರೊಡ್ಯೂಸ್ ಮಾಡುತ್ತೆ, ಹೀಗೆ ಹಲವಾರು ವಿಷಯಗಳು, ಬೇಸಿಕ್ ವಿಷಯಗಳ ಬಗ್ಗೆ ನಾವು ಸ್ಟಡಿ ಮಾಡಿರಲ್ಲ. ನಾವು ಯಾವಾಗ ಸ್ಟಡಿ ಮಾಡಿರಲ್ಲ ಅವಾಗೇನಾಗುತ್ತೆ ಅಂದರೆ, ನಮ್ಮ ಒಂದು ಮಾತಾಡ್ತಕ್ಕಂಥ ಕ್ಯಾನ್ವಾಸ್ ಅಂತ ನಾವೇನು ಕರಿತೀವಿ ಅದು ಭಾಳ ಲಿಮಿಟೆಡ್ ಆಗಿರುತ್ತೆ. ಸೊ ನಮ್ಮ ಒಂದು ರೇಂಜಲ್ಲಿ ಬಂದರಷ್ಟೇ ನಾವು ಭಯಬಿಡಬೇಕಾಗುತ್ತೆ. ನಮ್ಮ ರೇಂಜ್ ಮೀರಿದ್ರು ಅಂದರೆ ನಾವು ಮೌನವಾಗಿ ಪ್ರೇಕ್ಷಕರಾಗಿರ್ಬೇಕಾಗತ್ತೆ. ಅವಾಗೇನಾಗುತ್ತೆ ಅಂದರೆ, ನೀವು ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಅವಕಾಶಗಳು ಭಾಳ ಕಡಿಮೆ. ಸೊ ಹಾಗಾಗಿ ಇದನ್ನೆಲ್ಲ ನೀವು ಸರಿಯಾಗಿ ಮಾಡಬೇಕು ಅಂತಂದರೆ, ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು, ನಿಮ್ಮನ್ನು ನೀವು ಗ್ರೂಮ್ ಮಾಡಬೇಕು. ನಮಗಿನ್ನ ಜಾಸ್ತಿ ನಾವು ಈಗೇನು ತಿಳ್ಕೊಂಡಿದ್ದೀವಿ ಅದಕ್ಕಿಂತ ಒಳ್ಳೆ ಚೆನ್ನಾಗಿ ತಿಳ್ಕೋಬೇಕು ಅಂತಕ್ಕಂಥ ಒಂದು ಹಂಬಲ, ಒಂದು ಭಾವನೆ ನಿಮ್ಮಲ್ಲಿ ಬರಬೇಕು. ಇಟ್ ರಿಕ್ವೈರ್ಸ್ ಎವ್ರಿ ಡೇ ವರ್ಕಿಂಗ್, ಸಣ್ಣ ಎಫರ್ಟ್ ಹಾಕಿ ನೀವು ದೊಡ್ಡದಾಗಿ ಒಂದು ನೀವು ಹೊರಹೊಮ್ಮೋದು, ಒಂದು ಒಳ್ಳೆ ವ್ಯಕ್ತಿತ್ವವಾಗಿ. ಜನ ಏನಪ್ಪ ಅಂದರೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ, ಒಬ್ಬ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಅಪ್ಪ, ಯಾವ ವಿಚಾರದ ಬಗ್ಗೆನಾದರೂ ಮಾತಾಡ್ತಾರೆ, ಯಾವ ವಿಚಾರದ ಬಗ್ಗೆನಾದರೂ ಇವ್ರಿಗೆ ಮಾಹಿತಿ ಇದೆ, ಏನೇ ಮಾಡಿದ್ರೂ ಚೆನ್ನಾಗಿ ಮಾತಾಡ್ತಾರೆ, ಮೃದುವಾಗಿ ಮಾತಾಡ್ತಾರೆ, ಒರಟಾಗಿ ಮಾತಾಡಲ್ಲ, ಬೇರೆಯವ್ರನ್ನ ಕೀಳುಮಟ್ಟದಲ್ಲಿ ನೋಡಲ್ಲ. ನೋಡಿ ಎಂತಿಂಥ ಒಳ್ಳೆ ಕ್ಯಾರೆಕ್ಟರ್ಗಳು, ಇದು ನಾನು ಹೇಳ್ತಾ ಇದ್ದಂಗೆ ನಿಮಗೆ ಅನಿಸ್ತಾ ಇರ್ಬೋದು, ಎಷ್ಟು ಚೆನ್ನಾಗಪ್ಪ ಅಂಥದ್ದು ವ್ಯಕ್ತಿ ಆದರೆ ಅಂತೇಳಿ. ಯಾಕಾಗಬಾರ್ದು ನೀವು? ಹಿಂಗಾದಾಗ ಏನಾಗುತ್ತೆ ಅಂದರೆ, ನಿಮ್ಮ ಯಾವುದೇ ಪ್ರಾಜೆಕ್ಟ್ಗಳು, ನಿಮ್ಮ ಯಾವುದೇ ಮೀಟಿಂಗ್ಗಳು ಎಲ್ಲವೂ ನಿಮಗೆ ಸಕ್ಸಸ್ ಗ್ಯಾರಂಟಿ. ನೀವೊಂದು ಜಾಬ್ ಇಂಟರ್ವ್ಯೂ ಹೋಗ್ತೀರಿ, ಪಾಸಿಟಿವ್ ಆಗಿ ಮಾತಾಡಿ, ಕೆಲಸ ಸಿಗುತ್ತಾ ಬಿಡುತ್ತಾ ಆಮೇಲಿಂದ ವಿಚಾರ. ಏನಿದೆ ಸತ್ಯನೇ ಹೇಳಿ, ಸುಳ್ಳನ್ನು ಹೇಳೋಕೆ ಹೋಗ್ಬೇಡಿ, ಸತ್ಯ ಹೇಳಿ, ಪಾಸಿಟಿವಾಗಿ ಮಾತಾಡಿ, ಅಸರ್ಟಿವಾಗಿ ಮಾತಾಡಿ. ಯಾವಾಗಲೂ ಅವ್ರ ಸ್ಯಾಲ್ರಿ ಎಕ್ಸ್ಪೆಕ್ಟೆಡ್ ಎಷ್ಟು ಅಂತ ಕೇಳ್ತಾರೆ, ನಿಮಗೆ ತಿಳಿದಷ್ಟು ಕೊಡಿ ಅಂತ ಹೇಳಬೇಡಿ. ನಿಮ್ಮದು ವ್ಯಾಲ್ಯೂ ನೀವು ಕಟ್ಟಿ, ನಿಮ್ಮ ಮೌಲ್ಯ ನೀವು ಕಟ್ಟಿ, ನನಗೆ ಇಷ್ಟು ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ಆದರೆ ಆ ಹೇಳಿಕೆ ಯಾವಾಗಲೂ ಸೊಕ್ಕಿನ ಆಧಾರಿತವಾಗಿರಬಾರ್ದು. ನನಗೆ ಇಷ್ಟು ಕೊಟ್ಟರೆ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಪಾಸಿಟಿವಾಗಿ ಹೇಳಬೇಕಂದ್ರೆ, ನಾನು ಏನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಈ ಆರ್ಗನೈಸೇಷನಿಗೆ, ನಾನು ಏನೇನು ತರ್ತೀನಿ ಈ ಆರ್ಗನೈಸೇಷನಿಗೆ, ನನಗೆ ಇನ್ನೇನು ಸ್ಕಿಲ್ ಇದೆ, ಅದರಿಂದ ನಾನು ಈ ಆರ್ಗನೈಸೇಷನ್ ಯಾವ ರೀತಿ ಇಂಪ್ರೂವ್ ಮಾಡ್ತೀವಿ. ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಕೊಡಿ 5 ನಿಮಿಷ, ಯಾರು ನಿಮ್ಮನ್ನು ಅಲ್ಗಳೆಯೋಕ್ಕಾಗಲ್ಲ. ಇಷ್ಟು ಮೇಲೂ ನಿಮಗೆ ಕೆಲಸ ಸಿಗಲಿಲ್ಲ ಅಂತಂದರೆ ಏನು ಬೇಜಾರಾಗ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರೆಸೆಂಟೇಷನ್ ನೀವು ಚೆನ್ನಾಗಿ ಮಾಡಿದ್ದೀರ, ಬೇರೆ ರೀಸನ್ಸಿಂದ ಏನೋ ಹೋಗಿರ್ಬೋದು, ಬಟ್ ನಮ್ಮ ಕೈಯಲ್ಲಿದ್ದಾಗ ಅಂದರೆ ಬಾಲ್ ನಮ್ಮ ಕೋರ್ಟಲ್ಲಿದ್ದಾಗ ನಾವು ಚೆನ್ನಾಗಿ ಆಟಾಡಬೇಕು.
ಸೊ ಹಾಗಾಗಿ ಇದೆಲ್ಲವನ್ನು ನೀವು ಇಂಪ್ಲಿಮೆಂಟ್ ಮಾಡಿ, ನೀವು ಯಾವುದೇ ಒಂದು ಬಿಸ್ನೆಸ್ ಮೀಟಿಂಗ್ ಹೋಗ್ತೀರಾ, ಕಾಂಟ್ರಾಕ್ಟ್ ತಗೊಳಕ್ಕೆ ಹೋಗ್ತೀರಾ, ಒಬ್ಬ ರಾಜಕಾರಣಿ ಟಿಕೆಟ್ ತಗೊಳಕ್ಕೆ ಹೋಗ್ಬೇಕಾದ್ರೂ ಸಹಿತ ಒಂದು ಬೇಸಿಕ್ ಹೋಮ್ವರ್ಕ್ ಮಾಡಬೇಕು, ಅದಕ್ಕೊಂದು ಒಳ್ಳೆ ಪ್ರೆಸೆಂಟೇಷನ್ ಕೊಡಬೇಕು. ಇವತ್ತು ಏನಾಗುತ್ತೆ ಅಂದರೆ ನನಗೆ ಇದನ್ನು ಕೊಡಿ ಅಂತ ಕೇಳೋದು ಸುಲಭ, ಬಟ್ ಯಾಕೆ ಕೊಡಿ ಅಂತೇಳಿ ನಾವು ಅದನ್ನು ಸಮಜಾಯಿಸಿ ಏನು ಕೊಡಬೇಕಾಗತ್ತಲ್ಲ, ಅದೇ ಭಾಳ ಕಷ್ಟ. ಸೊ ಅದಕ್ಕೆ ನೀವು ರೆಡಿಯಾಗಿರಿ. ಯಾವಾಗಲೂ ನೀವು ಎನಿ ಟೈಮ್ ಅಂದರೆ ಯಾವುದನ್ನು ನೋಡ್ಕೊಳ್ಳಿಲ್ಲಂಗೆ, ಯಾವುದ್ರ ಬಗ್ಗೆನೂ ಚರ್ಚೆ ಮಾಡಲಿಲ್ಲಂಗೆ, ಇದೆಲ್ಲ ನಿಮ್ಮ ಬಾಯಲ್ಲಿ ಲಹರಿ ಲಹರಿಯಾಗಿ ಬರ್ತಾ ಇರಬೇಕು. ಆವಾಗೇನಾಗುತ್ತೆ ಅಂದರೆ ಕೇಳೋಗನಿಗೂ ಸಂತೋಷ ಆಗುತ್ತೆ, ನೀವು ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡಿರೋದಲ್ಲದೆ ನೀವು ಅದ್ರ ಬಗ್ಗೆ ಜ್ಞಾನವಂತರು, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತಕ್ಕಂಥ ಒಂದು ಭಾವನೆ ಎದುರಿಗಿನವ್ರಿಗೆ ಬರುತ್ತೆ. ಆವಾಗ ನೋಡಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಸೊ ಇದ್ರ ಬಗ್ಗೆಲ್ಲ ನೀವು ಯೋಚನೆ ಮಾಡಿ, ಇವನ್ ಸಣ್ಣ ಸಣ್ಣ ಪಾಯಿಂಟ್ಸ್ ನಿಮಗೆ ಹೇಳಿದ್ದೀನಿ. ಲೈಕ್ ಆದರೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಾಮೆಂಟ್ಸ್ ತಿಳಿಸಿ. ಥ್ಯಾಂಕ್ ಯು.